ಹೆಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೆಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ತಂಪಾದ ಮಲೈ ಕುಲ್ಫಿ ಮನೆಯಲ್ಲೇ ಮಾಡೋಣ ಬನ್ನಿ ಒಂದು ಲೀಟರ್ ಹಾಲು ತಗೊಂಡಿದ್ದೀನಿ ಸ್ಟವ್ ಹಚ್ಚಿ ಹಾಲು ಕಾಯೋದಕ್ಕೆ ಇಡ್ತಾ ಇದ್ದೀನಿ ಚೆನ್ನಾಗಿ ಹಾಲು ಕಾಯಬೇಕು ಇನ್ನೊಂದು ಸ್ಟವ್ ಹಚ್ಕೊಂಡು ಫ್ರೈ ಪ್ಯಾನ್ ಇಟ್ಕೊತಾ ಇದ್ದೀನಿ ಮಲೈ ಮಾಡೋದಕ್ಕೆ ಇದು ಮಾಡ್ತಾ ಇರೋದು ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ ಈಗ ಫ್ರೆಶ್ ಕ್ರೀಮು ನಾಲ್ಕು ಸ್ಪೂನು ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕುಲ್ಫಿಗೆ ಈ ಥರ ಮಲೈ ಮಾಡಿ ಹಾಕಿದಾಗ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಚಿಕ್ಕ ಬೌಲಲ್ಲಿ ಹಾಲು ಹಾಕ್ಕೊಂತ ಇದ್ದೀನಿ ಹಾಲು ಕುದಿ ಬರಲಿ ಈಗ ಹಾಲು ಕುದಿ ಬರ್ತಾ ಇದೆ ಮಿಲ್ಕ್ ಪೌಡರ್ ಒಂದು ಬೌಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ತಳ ಬಿಡೋವ್ರಿಗೂ ತಿರ್ಗಿಸ್ತಾನೆ ಇರಬೇಕಾಗುತ್ತೆ ನೋಡಿ ಈ ಥರ ತಿರ್ಗಿಸ್ಬೇಕು ಗಟ್ಟಿಯಾಗುತ್ತೆ ಇನ್ನು ಈಗ ಹಾಲು ಇಟ್ಟಿದ್ವಲ್ಲ ಅದಕ್ಕೆ ಕೇಸರಿ ದಳ ಹಾಕ್ಕೊತಾ ಇದ್ದೀನಿ ಸಾಫ್ರನ್ ಅಂತಾರಲ್ವ ಈಗ ಮಲೈ ರೆಡಿ ಆಗ್ತಾ ಇದೆ ನೋಡಿ ಈ ಥರ ರೆಡಿಯಾಗಿದೆ ಒಂದು ತಟ್ಟೆಗೆ ಹಾಕ್ಕೊಂಡು ಆರೋದಕ್ಕೆ ಇಟ್ಟಿದ್ದೀನಿ ಈಗ ಕುದಿತಾ ಇರೋವಂಥ ಹಾಲ್ಗೆ ಒಂದು ಬೌಲ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಲೆ ರೆಡಿ ಮಾಡಿದ್ವಲ್ಲ ಅದನ್ನು ಹಾಲು ಹಾಕ್ಕೊತಾ ಇದ್ದೀನಿ ದಳ ಹಾಕಿರೋದ್ರಿಂದ ಕಲರ್ ಬರ್ತಾ ಇದೆ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹಾಲು ನಾವು ಹಾಕಿರೋ ಹಾಲು ಅರ್ಧದಷ್ಟು ಆಗಬೇಕು ಒಂದು ಲೀಟ್ರ್ ಹಾಲು ಅರ್ಧ ಲೀಟ್ರಾಗಷ್ಟು ಆಗಬೇಕು ಗಟ್ಟಿ ಬರಬೇಕಾಗುತ್ತೆ ಇಷ್ಟು ಗಟ್ಟಿ ಬಂದಿದೆ ಇನ್ನೂ ಗಟ್ಟಿ ಬರಬೇಕು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಇಟ್ಟಿರೋವಂಥ ಪಿಸ್ತಾ ಬಾದಾಮಿ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇರೆ ಡ್ರೈ ಫ್ರೂಟ್ಸ್ ಬೇಕಾದರೂ ನೀವು ಹಾಕ್ಕೊಬೋದು ಇನ್ನೂ ಚೆನ್ನಾಗಿ ಕಾಯಬೇಕಾಗುತ್ತೆ ಅದು ನೋಡಿ ಫ್ರೆಂಡ್ಸ್ ಏನು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾದಿದೆ ಹಾಲು ಅರ್ಧದಷ್ಟು ಆಗಿದೆ ಈಗ ರೆಡಿಯಾಗಿದ್ದೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಕುಲ್ಫಿ ಮೋಲ್ಡ್ ತೊಗೊಂಡು ಹಾಕ್ಕೋತಾ ಇದ್ದೀನಿ ನೀವು ಬೇಕಾದರೆ ಗ್ಲಾಸಲ್ಲೂ ಹಾಕೊಬೋದು ನೋಡಿ ಫ್ರೆಂಡ್ಸ್ ಈ ತರ ಹಾಕೋತಾ ಇದ್ದೀನಿ ಈ ತರ ಕುಲ್ಫಿ ಒಂದ್ಸರಿ ಮಾಡಿ ತಿನ್ ನೋಡಿ ಫ್ರೆಂಡ್ಸ್ ನೀವು ತುಂಬಾನೇ ಇಷ್ಟಪಟ್ಟು ಪಟ್ಟು ಮಾಡಿ ತಿಂತಾ ಇರ್ತೀರ ನೋಡಿ ಈ ತರ ಮೋಲ್ಡ್ಗೆಲ್ಲ ಹಾಕೊಂಡಿದ್ದೀನಿ ನಾನು ಎಲ್ಲಾ ಕುಲ್ಫಿ ಮೋಲ್ಡ್ ಗು ಕ್ಯಾಪ್ ಹಾಕೋಬೇಕಾಗುತ್ತೆ ಫ್ರೀಸರ್ ಅಲ್ಲಿ ಸಿಕ್ಸ್ ಅವರ್ಸ್ ಇಡ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಸಿಕ್ಸ್ ಅವರ್ಸ್ ಇಡ್ತಾ ಇದ್ದೀನಿ ನಾನು ಸಿಕ್ಸ್ ಅವರ್ಸ್ ಆಗಿದೆ ಈಗ ಕುಲ್ಫಿ ಮೋಲ್ಡ್ಸ್ ಎಲ್ಲಾನು ಫ್ರೀಸರ್ ಇಂದ ಹೊರಗಡೆ ತೆಗೆದು ಒಂದು ಬೌಲಲ್ಲಿ ನೀರ್ ತಗೊಂಡು ಒಂದು ಟೂ ಟೈಮ್ಸ್ ಡಿಪ್ ಮಾಡಿ ತೆಗೆದ್ರೆ ಸಾಕು ಜಾಸ್ತಿ ಹೊತ್ತೇನು ಇಡೋದೇನು ಬೇಕಾಗಿಲ್ಲ ಈಗ ಮೋಲ್ಡ್ ಕ್ಯಾಪ್ ಓಪನ್ ಮಾಡಿಕೊಂಡು ಕುಲ್ಫಿ ಸ್ಟಿಕ್ ತಗೊಂಡು ಸೇರಿಸ್ಬೇಕಾಗುತ್ತೆ ಈ ಥರ ನಾವು ಸೇರಿಸ್ಕೊಂಡ್ರೆ ಆಯಿತು ನೋಡಿ ಈ ಥರ ಈಸಿಯಾಗಿ ಕುಲ್ಫಿ ಬರುತ್ತೆ ಎಲ್ಲರೂ ಇಷ್ಟಪಡೋ ಅಂಥ ಮಲೈ ಕುಲ್ಫಿ ರೆಡಿ ಆಯಿತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್